ಪಾವಗಡ ತಾಲೂಕಿನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ದಲಿತ ಮುಖಂಡರು ಸೇರಿ ಸಾಮಾಜಿಕ ನ್ಯಾಯಕ್ಕಾಗಿ ಎಜೆ ಸದಸ್ಯ ಆಯೋಗದ ವರದಿ ಜಾರಿ ಮಾಡುವಂತೆ ಒಳ ಮೀಸಲಾತಿಯನ್ನು ನೀಡುವಂತೆ ಆಗ್ರಹಿಸಿ ಪಟ್ಟಣದ ನಿರೀಕ್ಷಣಾ ಮಂದಿರದಿಂದ ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆ ಸಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ನಂತರ ಸದೇಶ್ವರ ಸ್ವಾಮಿ ವೃತ್ತದ ಬಳಿ ಸರಪಳಿ ವೃತ್ತಾಕಾರದಲ್ಲಿ ನಿಂತು ನ್ಯಾಯ ಬೇಕು ಎಂದು ಘೋಷಣೆಗಳನ್ನು ಕೂಗಿದರು ಮತ್ತು ಅಲ್ಲಿಂದ ತಹಸೀಲ್ದಾರ್ ಕಚೇರಿಯ ಆವರಣದವರೆಗೂ ನ್ಯಾಯ ಬೇಕು ಎಂದು ಘೋಷಣೆ ಕೂಗುತ್ತಾ ಮುಂದೆ ಸಾಗಿದರು. ಕಾರ್ಯಕ್ರಮದಲ್ಲಿ ಹನುಮಂತರಾಯಪ್ಪ ಸಿಕೆಪುರ ಕಲಾತಂಡ ಇವರ ಸಂಘಟಿಗರಿಂದ ಹಾಡಿನ ಮೂಲಕ ಪ್ರಾರಂಭವಾಯಿತು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಕೊಟ್ರ ಶಂಕರ್ ತುಮಕೂರು ಇವರು ಮಾತನಾಡಿ, ನಮಗೆ ಈ ದೇಶದಲ್ಲಿ ಯಾವುದೇ ಸ್ವಾಮೀಜಿ ಅಥವಾ ರಾಜಕಾರಣಿಯೂ ಇಲ್ಲ, ಅವರು ಯಾರು ಇಲ್ಲ ಅಂದರೂ ಕೂಡ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ನಮ್ಮ ಜೊತೆಯಲ್ಲಿ ಇರುತ್ತದೆ. ಆ ಸಂವಿಧಾನದ ಮೂಲಕವೇ ನಾವು ಹೋರಾಟ ಮಾಡಬೇಕು. ಸರ್ಕಾರಕ್ಕೆ ಹೇಳುವುದು ಏನೆಂದರೆ, ನೀವು ಈ ಸಮುದಾಯಕ್ಕೆ ಸಿಹಿ ಸುದ್ದಿ ಕೊಡಲಿಲ್ಲ, ಅಂದರೆ ನಿಮ್ಮ ಸರ್ಕಾರದ ಹಣೆಬರವನ್ನು ಇವರು ಕಿತ್ತು ಎಸೆಯುತ್ತಾರೆ. ನಮ್ಮ ಪಾವಗಡದಲ್ಲಿ ಬಹಳಷ್ಟು ಜನ ಹೋರಾಟಗಾರರು ಇದ್ದಾರೆ. ದಲಿತರಿಗೆ ಅತಿ ಹೆಚ್ಚಿನದಾಗಿ ನ್ಯಾಯ ಕೊಡಿಸುವುದು ಅಂದರೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ಶೇಷಾನಂದನ್ ಅವರು ಮಾತ್ರ ಎಂದರು. ಈ ಚಳವಳಿ ಎಂದಿಗೂ ನಿಲ್ಲಲ್ಲ, ಇನ್ನು ಸದಸ್ಯ ಆಯೋಗ ವರದಿ ಜಾರಿಯಾಗದಿದ್ದರೆ ಚಳವಳಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತದೆ ಎಂದು ವಿಸ್ತಾರವಾಗಿ ತಿಳಿಸಿದರು. ನಾನು ಸಹೋದರನ ಪ್ರೀತಿಯಿಂದ ಕೇಳಿಕೊಳ್ತೀನಿ, ದೇಶ ಇದು ಪ್ರೀತಿಯ ಸಂಘರ್ಷ, ಈ ಸತ್ಯ ಗೊತ್ತಾಗಬೇಕು. ಬಹಳ ಜನ ಅಮಾಯಕರನ್ನು ಯಾಮಾರಿಸ್ತಾ ಇದ್ದೀರಾ. ಈ ವರದಿ ಜಾರಿ ಆಗ್ಬಿಟ್ರೆ ನಮ್ಮನ್ನ ಮೀಸಲಾತಿಯಿಂದ ಕಿತ್ತಾಕ್ಬಿಡ್ತಾರೆ, ಬಡ್ಡಿಯಿಂದ ಕಿತ್ತಾಕ್ಬಿಡ್ತಾರೆ ಅಂತ ಈಗ ಅಲ್ಲ. ನಿಮ್ಗೆ ಅಂತ ಸಂದರ್ಭ ಬಂದ್ರೆ ಈ ದೇಶದಲ್ಲಿ ಈ ರಾಜ್ಯದ ಒಳಮಾಜಿಗರು ನಿಮ್ ಜೊತೆ ನಿಂತ್ಕೊಂಡ್ರೆ ಅವರು ನಮ್ಮ ಸಹೋದರವರಿಗೆ ಬಟ್ಟೆ ಹಾಕ್ಬಾರ್ದು, ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ನಿಮ್ಗೆ ಆ ಹೃದಯ ವೈಶಾಲ್ಯ ಬರಲಿ ಅಂತ ನಾನು ನಿಮ್ಗೆ ಗೊತ್ತಾಗ್ತೀನಿ. ಅವರಿಗೆ ಬಟ್ಟೆ ಆದ್ರೆ ನಾವು ಜೊತೆಗಿರ್ಬೇಕು. ನಮ್ಮ ಹಕ್ಕುಗಳನ್ನು ಕೇಳಬೇಕಾದ್ರೆ ನಮ್ಮ ಹಕ್ಕುಗಳಿಗೆ ನೀವು ಕಲ್ಲನ್ನ ಹಾಕ್ತಾ ಇರ್ಬೋದು. ನಾವು ಏನಾಯ್ತ ಸ್ಥಿತಿ ಬಂದಿದ್ದೀವಿ, ಅವತ್ತು ಯಾವ ಒಬ್ಬರು ಇಬ್ಬರು ವಿರೋಧ ಮಾಡಿದ್ರು, ಇವತ್ತೆಲ್ಲ ಸಾಂಕ್ರಾಮಿಕ ರೋಗದಿಂದ ಅಂತ ಹೇಳ್ತಾ ಇದೆ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಏನಪ್ಪ ಅಂದ್ರೆ ಈ ಕಾರಣಕ್ಕೋಸ್ಕರನಾದ್ರು ಕೂಡ ಈ ರಾಜ್ಯದಲ್ಲಿ ಒಲೆಮಾದಿಗಳು ಒಂದಾಗಿದ್ದಾರೆ. ಆ ಒಂದಾಗಿರೋ ಪರಿಣಾಮ ಇವತ್ತು ಫ್ರೀಡಂ ಪಾರ್ಕ್ ಬಿಸಿಲಲ್ಲಿ ಚಳವಳಿ ನಡೀತಾ ಇದೆ. ಇವತ್ತೆಲ್ಲ ಒಂದಾಗಿದ್ದೀವಿ, ನಾವು ಒಂದಾಗಿದ್ರೆ ಈ ರಾಜ್ಯದಲ್ಲಿ ಒಲೆಮಾದಿಗಳು ಅಸ್ಪೃಶ್ಯರು ಒಂದಾದ್ರೆ ಈ ರಾಜ್ಯದ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸ್ತೀವಿ. ಯಾವನ್ನ ಅಪೋಸ್ ಮಾಡ್ತಾನೆ ಅವನು ಶಾಸಕ ಸ್ಥಾನ ಕಳ್ಕೊಳ್ತಾನೆ, ಮುಖ್ಯಮಂತ್ರಿ ಸ್ಥಾನ ಕಳ್ಕೊಳ್ತಾನೆ, ಎಂಪಿ ಸ್ಥಾನ ಕಳ್ಕೊಳ್ತಾನೆ, ಕೇಂದ್ರ ಸ್ಥಾನ ಮಂತ್ರಿಯನ್ನು ಕೂಡ ಕಳ್ಕೊಳ್ತಾನೆ. ಆ ಶಕ್ತಿ ಒಳಮಾದಿಗಳಿಗೆ ಈ ಚಳವಳಿ ಏನಾಗಿದೆ ಅಣ್ಣ ಹೇಳ್ತಾ ಇತ್ತು. ಇದು ಪಕ್ಷದ ಕಾರ್ಯಕ್ರಮ ಅಲ್ಲ, ದಲ ಸಂಘಟನೆ ಕಾರ್ಯಕ್ರಮ. ನನಗೆ ರಾಜಕೀಯ ಪಕ್ಷ ದಲ ಸಂಘಟನೆಗಳು ಅಂತ ಬಂದಾಗ ನನ್ನ ಮೊದಲ ಆಯ್ಕೆ ದಲ ಸಂಘಟನೆಗಳು, ಆಮೇಲೆ ಪಕ್ಷ. ಪಕ್ಷ ಬರ್ತದೆ ಹೋಗ್ತದೆ. ನನಗೆ ಈ ಸಮುದಾಯದ ನಾಯಕ, ಈ ಸಮುದಾಯದ ಜನರು ಅಂತ ಬಂದಾಗ ಫಸ್ಟ್ ನನಗೆ ಸಮುದಾಯದ ಜನ, ಆಮೇಲೆ ನಾಯಕ. ಈ ಸಮುದಾಯದ ಜನ ಇಂಥ ಮೂರಾರು ನಾಯಕರನ್ನು ಹುಟ್ಟಾಕ ಶಕ್ತಿ ಇದೆ. ಹಾಗಾಗಿ ಯಾರೋ ಇದನ್ನು ಗುತ್ತಿಗೆ ತಾಂಡಿರ್ತಕ್ಕಂತ ಯಾರೋ ಕಾಂಟ್ರಾಕ್ಟ್ ಮಾಡಿಕೊಂಡು ನಾವೆಲ್ಲವನ್ನು ಕೂಡ ನಿಮ್ ಜೊತೆಗಿರ್ತೀವಿ. ನಾನೊಬ್ಬ ಸ್ವಾಮೀಜಿಗಳ ಬಗ್ಗೆ ಮಾತಾಡಬೇಕು. ನಮ್ಮ ಎಸ್ಟಿ ಸಮುದಾಯದ ಸ್ವಾಮೀಜಿಯವರು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಕೊಟ್ಕೊಂಡು ಅವರ ರಕ್ತದಿಂದ ಪಡ್ಕೊಂಡ್ರು. ನಮ್ಮಲ್ಲಿ ಸ್ವಾಮೀಜಿಗಳಿದ್ದಾರೆ, ನಮ್ಮಲ್ಲಿ ಬಹಳ ಐಟಲ್ ಸ್ವಾಮೀಜಿಗಳು ಇದ್ದಾರೆ. ಒಂದೇ ಒಂದು ದಿನ ಫ್ರೀಡಂ ಪಾರ್ಕ್ ಅಲ್ಲಿ ಟೆಂಟ್ ಹಾಕಿ ಕುತ್ಕೊಂಡ್ರೆ ಸರ್ಕಾರ ಓಡ್ ಬರುತ್ತೆ, ಅವ್ರು ಕುತ್ಕೊಳ್ತಿಲ್ಲ. ನಾನು ಬಹಳ ಗೌರವಯುತವಾಗಿ ಪೂಜ್ಯ ಸ್ವಾಮೀಜಿಗಳಿಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಸಮುದಾಯಗಳ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ಪ್ರಸನ್ನ ಸ್ವಾಮೀಜಿಗಳು ಕುತ್ಕೊಳ್ಳಲ್ಲ, ಹಂಗೆ ಕುತ್ಕೊಳ್ಳಿ. ಈ ರಾಜ್ಯದ ಸಮುದಾಯ ಒಳಮಾದಿಗಳು ಜೊತೆಗಿರ್ತದೆ, ನಾಗ ನಿಜವಾದ ನ್ಯಾಯ ಸಿಗ್ತದೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ನಮ್ಗೆ ಈ ದೇಶದಲ್ಲಿ ಯಾರ ಸ್ವಾಮೀಜಿನೋ ರಾಜಕಾರಣಿ ಯಾವನ್ನೂ ಮೆಚ್ಕೊಳ್ಳಂಗಿಲ್ಲ. ಅವ್ರು ಯಾರು ಇಲ್ಲ ಅಂದ್ರೂ ಕೂಡ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮ ಜೊತೆ ಇರ್ತದೆ. ಆ ಸಂವಿಧಾನದ ಮುಖ್ಯ ನಾವು ಹೋರಾಟ ಮಾಡಬೇಕು. ನನ್ಗೆ ಬಹಳ ಖುಷಿ ಆಯ್ತು ಪಾಗೋಡದಲ್ಲಿ ಇಷ್ಟು ಜನ ಆ ಪ್ರೊಸೆಷನ್ ನಾನು ಕೂಡ ಸೇರ್ಕೊಂಡೆ. ಈ ಚಳವಳಿ ಕಿಚ್ಚು ಆರಂಭ ಆಗಿದೆ. ಇನ್ನೇನು ಕೆಲವೇ ದಿನಗಳು ಸರ್ಕಾರ ಆಶ್ವಾಸನೆ ಕೊಟ್ಟಿದೆ, ಆಯ್ತು ಜನವರಿ 8ಕ್ಕೆ ನಿಮ್ಗೊಂದು ಅಂತ. ನೀವು ಜನವರಿ ಎಲ್ಲ ಫೆಬ್ರವರಿ ತಗೊಳ್ಳಿ. ನೀವು ಈ ಸಮುದಾಯಕ್ಕೆ ಸಿಹಿ ಸುದ್ದಿ ಕೊಡಲಿಲ್ಲ ಅಂದ್ರೆ, ನಿಮ್ಮ ಸರ್ಕಾರದ ಅಣೆಬರವನ್ನ ಅಸ್ಪೃಶ್ಯರು ಬರೀತಾರೆ. ನಿಮ್ಮ ಸರ್ಕಾರದ ಅಣೆಬರವನ್ನ 23ರಲ್ಲಿ ಈ ಸಮುದಾಯಗಳು ಬರೀತಾರೆ. ಅದಕ್ಕಿಂತ ಮುಂಚೆ, ಆ ಪಶ್ಚಾತ್ತಾಪದ ಮುಂಚೆ, ಎಜೆ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು.
ಸಾಮಾಜಿಕ ನ್ಯಾಯವನ್ನು ವಿಸ್ತರಣೆ ಆಗಬೇಕು. ಈಗ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಾಗೋಣದ ಎಲ್ಲ ಹೋರಾಟಗಾರರಿಗೆ ಚಳುವಳಿಗಾರರಿಗೆ ನಾನು ಅತ್ಯಂತ ಪ್ರೀತಿ ಪೂರ್ವಕ ಅಭಿನಂದಿಸುತ್ತೆ. ನನಗೆ ಸಾಗೋಣ ಅಂದ ತಕ್ಷಣ ಬಹಳ ಜನ ಹೋರಾಟಗಾರರು ನಮ್ಮೆ ಸುಬ್ರಾಯಪ್ಪಣ್ಣ ಎಲ್ಲ ಇದೆ ಇಲ್ಲ ನೋಡಿದೆ, ವಕೀಲರ ಸಂಘದ ಅಧ್ಯಕ್ಷರು ನನಗೆ ಸಂಜಾನೆ ಹೇಳ್ತಾ ಇತ್ತು ಈ ರಾಜ್ಯದ ಈ ಕಾಗೋಡದಲ್ಲಿ ಅಸ್ಪೃಶ್ಯರ ಬಗ್ಗೆ ಯಾವೊಂದು ಫಸ್ಟ್ ಅವೇರ್ನೆಸ್ ಮೂಡಿಸಿದ್ರೆ ಅದು ಕಾಗೋಡ ಸುಪ್ರಾಯ ಕೊಡು ಅಂತ ನನ್ನ ದೇಶಾನಂದನಲ್ಲಿ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ. ನಮ್ಮ ಸಿ ಕೆ ಇದ್ದಾರೆ, ಲೋಕೇಶ್ ಇದ್ದಾರೆ, ಮಂಜಣ್ಣ ಇದ್ದಾರೆ, ಕೆ ಎನ್ ಪಿ ರಮೇಶ್ ಇದ್ದಾರೆ, ಡಿ ಜೆ ಸ್ಟಾನ್ಸ್ವಾಮಿ ಇದ್ದಾರೆ, ನಮ್ಮ ಜಂಗಪ್ರಳ್ಳಿ ಇದ್ದಾರೆ, ಬಿ ಎಸ್ ಪಿ ಮಂಜು ಇದ್ದಾರೆ, ಈ ಎಲ್ಲ ಅನೇಕ ಜನ ನೂರಾರು ಜನ ಹೋರಾಟಗಾರರು ನಿಮ್ಮೆಲ್ಲರ ಪ್ರೀತಿಗೆ ನೀವೆಲ್ಲರ ಶ್ರಮಕ್ಕೆ ಅತ್ಯಂತ ಗೌರವಪೂರ್ವಕ ಧನ್ಯವಾದಗಳಲ್ಲಿ ಹೇಳಿ ಈ ಚಳವಳಿ ಎಲ್ಲಿಗೆ ನಿಲ್ಲಲ್ಲ, ಈ ಚಳವಳಿ ಆರಂಭ ಮಾಡಿದ್ರೆ ಇದಕ್ಕೊಂದು ಅಂತ್ಯ ಕಾಣತಕ್ಕಂಥ ಸಂದರ್ಭ ಇಲ್ಲಿಂದ ಆರಂಭ ಆಗ್ತದೆ. ಈ ಚಳವಳಿಯನ್ನು ಆರ್ಗನೈಸ್ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಂತರ ಎಚ್ ಆರ್ ಎಫ್ ಡಿ ಎಲ್ ಹನುಮಂತರಾಯಪ್ಪ ಕಡಪಲಕೆರೆ ಅವರು ಮಾತನಾಡಿ, ಎಬಿಸಿಡಿ ವರ್ಗೀಕರಣ ಇವತ್ತು ನಿನ್ನೆದಲ್ಲ, ಕಳೆದ 30 ವರ್ಷಗಳಿಂದ ರಸ್ತೆ ಮೂಲಕ ಬೈಕ್ ರ್ಯಾಲಿ ಮೂಲಕ ಹಲವಾರು ಮುಖಂಡರು, ಸಾಮಾಜಿಕ ಹೋರಾಟಗಾರರು, ದಲಿತ ಸಂಘಟನೆಗಳು ಪ್ರತಿಭಟನೆಗಳನ್ನು ಹಮ್ಮಿಕೊಂಡು ಸದಸ್ಯ ಆಯೋಗ ಜಾರಿಯಾಗಬೇಕು ಎಂದು ಹೋರಾಟ ಮಾಡಿದ್ದಾರೆ ಎಂದು ಮೀಸಲಾತಿಯ ಬಗ್ಗೆ ತಿಳಿಸಿದರು. ಈ ಕಾರ್ಯಕ್ರಮವನ್ನು ಎಬಿಸಿಡಿ ವರ್ಗೀಕರಣ ಇದು ಇವತ್ತು ನಿನ್ನೆನಲ್ಲ, ಕಳೆದ 30 ವರ್ಷಗಳಿಂದ ರಸ್ತೆ ಮೂಲಕ ಅರ್ಹತೆ ಮರವಣಿಗೆ ಮತ್ತೆ ಪರಿಕರಗಳು ಹಲವಾರು ರೀತಿಯಾಗಿ ಪ್ರತಿಭಟನೆಗಳು ಮತ್ತು ಎಲ್ಲ ಸಾಮಾಜಿಕ ಹೋರಾಟಗಾರರು, ದಲಿತ ಸಂಘಟನೆಗಳು, ಸಾಮಾಜಿಕ ಚಿಂತಕರು, ಪತ್ರ ಮಾಧ್ಯಮದವರು ಎಲ್ಲರೂ ಸಹ ಏನು ಆಗ್ಬೇಕು, ಇದು ಅಣ್ಣ ತಮ್ಮಂದಿರ ಭಾಗ, ಏನು 15% 101 ಜಾತಿ ಕರ್ನಾಟಕದಲ್ಲಿ ಅವ್ರಿಗೆ ಅಂಜಿಕೆ ಆಗಬೇಕು, ಮತ್ತೆ 3% 15% 3% ಪರಿಶಿಷ್ಟ ಪದರಕ್ಕೆ 15% ಪರಿಶಿಷ್ಟ ಜಾತಿಗೆ ಅಂತ ಪರಿಶಿಷ್ಟ ಜಾತಿಯಲ್ಲಿ ಏನಂದ್ರೆ ಮಾದಿಗ ಮತ್ತು ಸಂಬಂಧಿಸಿದ ಜಾತಿಗಳು, ಏನಂದ್ರೆ ಕೊಲೆ ಮತ್ತು ಸಂಬಂಧಿಸಿದ ಜಾತಿಗಳು ಮತ್ತೆ ಎಬಿಸಿಡಿ 4 ಜಾತಿಗಳಾಗಿ ವಿಂಗಡಿಸಿ ಅವರ ಸಪಕಾಶಗಳ ಇದು ಮಾಡಿ ಅದಕ್ಕೆ 30 ವರ್ಷಗಳ ಹೋರಾಟದಲ್ಲಿ ನಮ್ಮ ಮಾನ್ಯ ಸದಾನುಗೌಡರಿದ್ದಾಗ ನ್ಯಾಯಮೂರ್ತಿ ಎಲ್ಲ ಸದಾಶಿವ ಅವರು ಆಯೋಗ ರಚನೆ ಮಾಡಿದ್ರು. ಅವಾಗ ಅವರಿಗೆ ಈ ವರದಿಯನ್ನ ಅವರಿಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಯಾವ್ಯಾವ ಜಾತಿಗಳು ಜನಸಂಖ್ಯೆ ಎಷ್ಟಿದೆ ಶೇಕಡಾವಾರು ಎಲ್ಲ ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಅದಕ್ಕೆ ವರದಿ ಕೊಟ್ಟು 12 ವರ್ಷ ಆಯಿತು. ಆದರೂ ಸಹ ಇದಕ್ಕೆ ಯಾವುದೇ ಇದು ಬಂದಿಲ್ಲ. ಹಾಗಾದ್ರೆ ಈ ಚಳವಳಿಗಳು ಇವತ್ತು ಸಹ ನವೆಂಬರ್ 18ಕ್ಕೆ ಸ್ಟಾರ್ಟ್ ಆಗಿ ಪ್ರೊಫೆಸರ್ ಬಿ ಕೆ ಅವರ ಸಭಾದಿಂದ ಬಂದು ಇವತ್ತು ಫ್ರೀಡಂ ಪಾರ್ಕಲ್ಲಿ ರಾಜ್ಯ ಮಟ್ಟದ ನಾಯಕರು ಎಲ್ಲರೂ ಸಹ ರಾಜ್ಯಮಟ್ಟದಲ್ಲಿ ಕಾರ್ಯಕ್ರಮ ಇರುತ್ತೇವೆ. ಅದಕ್ಕೆ ಇದು ಅಪ್ಪತ್ತಾಯ ಆಗಲೇಬೇಕು ಅನ್ನೋ ವಿಚಾರ ಇಟ್ಕೊಂಡು ಬಾಗಡ ತಾಲೂಕಲ್ಲಿ ನಮ್ಮ ವಲಯ ಮತ್ತು ಜಲವಾಯು ಮತ್ತು ಮಾರ್ಗ ಸಂಘಟನೆ ವತಿಯಿಂದ ಈ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರು ಶೇಷಾನಂದನ್ ಹಾಗೂ ವಲಯ ಮಾದಿಗ ಸಮುದಾಯದ ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ರಾಮಪ್ಪ ಸಿ ಕೆ ಪುರ ಪಾವಗಡ. ಜಾರಿಗೆ ಬರಬೇಕೆಂಬುದು ಮೂಲ ಉದ್ದೇಶವಾಗಿದೆ ಈ ಕಾರ್ಯಕ್ರಮ. ಇದು ಯಾವುದೇ ಪಕ್ಷದ ಒಂದು ಸಂಘಟನೆಯಲ್ಲ, ದಲಿತ ಪರ ಸಂಘಟನೆಗಳನ್ನು ಮಾತ್ರ ಈ ಒಂದು ಕಾರ್ಯಕ್ರಮ. ತಪ್ಪಾಗಿ ಯಾರು ಬೇರೆ ರೀತಿಯಲ್ಲಿ ಭಾವಿಸಬಾರದು. ಯಾಕಪ್ಪಂದ್ರೆ ನಾನು ಐಬಿಯಿಂದ ಬರ್ತಾ ಇರುವಾಗ ಹಲವಾರು ಜನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಆ ಪಕ್ಷದವರು ಮಾಡ್ತಾ ಇರೋದು, ಇನ್ನೊಂದು ಪಕ್ಷದವರು ಮಾಡ್ತಾ ಇರೋದು ಅಂತ ದಯವಿಟ್ಟು ಈ ಮೂಲಕ ನಾನು ಸ್ಪಷ್ಟೀಕರಣ ಕೊಡೋದಕ್ಕೆ ಇವತ್ತು ನಾನು ಈ ಒಂದು ವೇದಿಕೆ ಬಂದು ನಿಂತ್ಕೊಂಡಿದ್ದೀನಿ. ಒಂದು ಸ್ವಾಗತ ಭಾಷಣವನ್ನು ಮಾಡಬೇಕಾಗಿತ್ತು, ಆದ್ರೆ ಇದಕ್ಕೆ ಒಂದು ತೆರೆ ಎಳೆಯೋಣ ಅನ್ನೋ ಒಂದು ಭಾವನೆಯಿಂದ ಇವತ್ತು ನಾನು ಹೇಳ್ತಾ ಇದ್ದೀನಿ. ಇದು ರಾಜಕೀಯ ಪಕ್ಷದಲ್ಲೇ ಅಲ್ಲ, ಒಲೆಮಾದಿಗರ ದಲಿತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂತ ಒಂದು ಕಾರ್ಯಕ್ರಮ.
ಸದಾಶಿವ ಆಯೋಗ ವರದಿ.